ಅಥವಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೈಲ್ವೆ ಲಾಖ್ಯಾಂದ ಗ್ರೂಪ್ ಡಿ ಪೋಸ್ಟ್ ಗೆ ಅರ್ಜಿಯನ್ನು ಕರೆದಿರ್ತಾರೆ ಈ ಒಂದು ಪೋಸ್ಟ್ ಗೆ ಯಾವುದೇ ರೀತಿಯ ನಮಗೆ ಪರೀಕ್ಷೆ ಇರೋದಿಲ್ಲ ದೈಹಿಕ ಪರೀಕ್ಷೆ ಇರುದಲ್ಲ ಮತ್ತು ಲಿಖಿತ ಪರೀಕ್ಷೆ ಇರುವುದಲ್ಲ ಡೈರೆಕ್ಟ್ ಸಂದೇಶನ ಮುಖಾಂತರ ಡಾಕ್ಯುಮೆಂಟ್ಸ್ ವೆರಿಫೇಷನ್ ಮಾಡಿಕೊಂಡು ಆಯ್ಕೆಯನ್ನು ಮಾಡ್ತಾರೆ ಮುಂದುವರೆದು ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕು ಏನು ಅಂತ ಅಂತ ಇನ್ನು ಪೋಸ್ಟಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದೆ ಈ ಒಂದು ಅಧಿಸೂಚನೆ ಜಾರಿ ದಿನಾಂಕ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಧಿಸೂಚನೆ ಆಗಿರತ್ತೆ ಮತ್ತು ಅರ್ಜಿಗಳು ಪ್ರಾರಂಭ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರದಿಂದ ಅರ್ಜಿಗಳು ಪ್ರಾರಂಭ ಆಗೈತೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಆದಷ್ಟು ಎಲ್ಲ ಒಂದು ಅಭ್ಯರ್ಥಿಗಳು ಬೇಗ ಅರ್ಜಿ ಸಲ್ಲಿಸಿ ತುಂಬಾ ಒಳ್ಳೆಯದು ಕೊನೆಯ ದಿನಾಂಕದಂದು ಅರ್ಜಿ ಸಲ್ಲಿಸಿದ್ರೆ ಸರೋರ್ ತುಂಬಾ ಅಂದ್ರೆ ತುಂಬಾ ಬಿಜಿ ಆಗತ್ತೆ ಆಗ ಅರ್ಜಿ ಸಲ್ಲಿಸಿದ್ರು ಕೂಡ ಏನಾದ್ರು ಒಂದು ಸಮಸ್ಯೆ ಕಾಣಿಸುತ್ತೆ ಅದೇ ಒಂದು ಕಾರಣಕ್ಕಾಗಿ ಬೇಗ ಅರ್ಜಿ ಸಲ್ಲಿಸೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಈ ಒಂದು ಪೋಸ್ಟ್ ಗೆ ಇಲ್ಲಿ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ಕೂಡ ಸಲ್ಲಿಕೆ ಕೊಟ್ಟಿದ್ದಾರೆ ಅವ್ನ ಶಿಕ್ಷಕರೇ ಇಲ್ಲಿ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಇರತ್ತೆ ಅದೆಷ್ಟು ಸರಿಲಿಕ್ಕೆ ಇರತ್ತೆ ಏನು ಎಂತ ಅಂತ ಸಂಪೂರ್ಣ ತಿಳಿಸ್ಕೊಡ್ತಾವೆ ಈ ಒಂದು ಗ್ರೂಪ್ ಡಿ ಹುದ್ದೆಗೆ ತುಂಬಾ ಜನ ವೇಟ್ ಮಾಡ್ತಾ ಇದಾರೆ ರೈಲ್ವೆ ಲಾಕಿಲ್ ಯಾವಾಗ ಕರೀತಾರೆ ಯಾವಾಗ ಕರೀತಾರ ಅಂತ ಈಗ ಕರೆದಿದಾರ ಈ ಒಂದು ನೇಮಕತೆ ಯಾರು ಕೂಡ ಮಿಸ್ ಮಾಡ್ಕೋಬೇಡ ಇದ್ರ ಬಗ್ಗೆನೇ ಡೀಟೇಲ್ಸ್ ಸಂಪೂರ್ಣ ತಿಳಿಸಿಕೊಡ್ತವೆ ಎಷ್ಟು ಹುದ್ದೆಗೆ ಅರ್ಜನ ಕರೆದಿರ್ತಾರ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಇರಹತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಈ ಟು ಜನರಿಗೆ ಸಂಪೂರ್ಣ ಮಾಹಿತಿ ರೆ ಆದಷ್ಟು ವಿಡಿಯೋ ಎಂಟುವರೆಗೆ ನೋಡಿ ಮತ್ತೆ ಯಾವೊಂದು ಅಭ್ಯರ್ಥಿಗಳು ಹೊಸದಾಗಿ ಚಾನೆಲ್ ಅನ್ನ ನೋಡ್ತಾ ಇದರ ಮತ್ತೆ ಯಾವೊಂದು ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜಿಕನ್ ಬೆಲ್ ಬಟನ್ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಅಪ್ಲೋರ್ಗೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ನಂತರ ಪೋಸ್ಟ್ ಬಗ್ಗೆ ಒಂದೊಂದಾಗಿ ತಿಳ್ಸಿ ಅದಕ್ಕಿಂತ ಮುಂಚಿತವಾಗಿ ಇದು ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸೋದ್ರಿಂದ ಡಿಸ್ಪ್ಲೇ ಮೇಲೆ ಒಂದು ವೆಬ್ಸೈಟ್ ಕಾಣಿಸ್ತದೆಲ್ಲ ಇದು ರೆಲಿವೆಲ್ ಹಾಕಿದ ವೆಬ್ಸೈಟ್ ಆಗಿರತ್ತೆ ಇದೊಂದು ವೆಬ್ಸೈಟ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಆರ್ ಆರ್ ಸಿ ಎನ್ ಆರ್ ಸಿ ಓರ್ಜಿ ಭೇಟಿ ನಡ್ಕೊಂಡು ಆನ್ಲೈನ್ ಮುಖಾಂತರ ರಿಜಿಸ್ಟರ್ ಹಾಕೊಂಡು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ವೆಬ್ಸೈಟ್ ವರ್ಕ್ ಆಗಲಿಲ್ಲ ಅಂದ್ರೆ ಇನ್ನೊಂದು ವೆಬ್ಸೈಟ್ ಅನ್ನು ವಿಡಿಯೋದ ಕೊಡ್ತವೆ ಹಿಡಿಯೋದ ಮುಂದ್ಗಡೆ ಬನ್ನಿಸ್ತಾರೆ ಸಂಬಂಧಪಟ್ಟಂತೆ ಏನೇನು ಕಂಡೀಷನ್ ಇಟ್ಟಿದ್ದಾರೆ ಒಂದೊಂದು ತಿಳಿಸ್ಕೊಡ್ತವೆ ಇಲ್ಲಿ ಮೊದಲನೇದಾಗಿ ಶೈಕ್ಷಣಿಕ ಅರ್ಹತೆಗಳು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮನೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಮತ್ತು ಸೆಕೆಂಡ್ ಪಿ ಸಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ಆಗುತ್ತೆ ಮತ್ತೆ ಯಾವುದೊಂದು ಡಿಗ್ರಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ರೆ ಮತ್ತು ಕೊನೆಯಲ್ಲಿ ಏನಾದರೂ ತಸ್ತಮಾನ ಕೂಡ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ರೆ ನೋಡಿಕೊಂಡು ಅರ್ಜಿಯ ಸಲ್ಲಿಸೆ ಇನ್ ಎರಡನೇ ಕಂಡೀಷನ್ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಈ ಒಂದು ವೇತನ ಒಂದೇ ಇರಲ್ಲ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಇದು ಕೇಂದ್ರ ಸರ್ಕಾರದ ಒಂದು ಸಿ ಪಿ ಸಿ ಪ್ರಕಾರ ಈ ವೇತನ ಸೇನೆ ಕೂಡ ನೀಡುವುದರಿಂದ ಇದು ಹಂತ ಒಂದರಂತೆ ನಮಗೆ ವೇತನ ಸೇನೆ ಇರತ್ತೆ ಸುಮಾರು ಐದು ಸಾವಿರದ ಎರಡು ನೂರರಿಂದ ಇಪ್ಪತ್ತು ಸಾವಿರದ ಎರಡು ನೂರ ತನಕ ವೇತನ ಆಗಿರೋತ ಇದಕ್ಕೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ವರ್ಷಕ್ಕೊಮ್ಮೆ ಅದು ಯಾವ ರೀತಿಯಾಗಿ ಏನು ಎಂತ ಅಂತ ತುಂಬ ಜನ ಕೇಳಬಹುದು ನೋಡಿ ಸ್ನೇಹಿತರೆ ಮೊದಲನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾಲ್ಕುನೂರ ಐವತ್ತು ರೂಪಾಯಿ ತನಕ ಹೆಚ್ಚಾಗತ್ತ ಎರಡನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆರ್ನೂರು ರೂಪಾಯಿ ತನ ಹೆಚ್ಚಾಗಾತ ಇನ್ನು ಮೂರನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆರುನೂರ ಐವತ್ತು ರೂಪಾಯಿ ಈ ರೀತಿ ನಮಗೆ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಇಲ್ಲಿ ಕಂಡುರೋ ಸಂಸ್ಥೆ ಹೆಸರು ರೈಲ್ವೆ ನೇಮಕಾತಿ ಕೋಶ ಈ ಒಂದು ಇಲಾಖೆಯಲ್ಲಿ ಪೋಸ್ಟ್ ಇರುತ್ತೆ ಮತ್ತೆ ಹುದ್ದೆ ಪ್ರಕಾರ ಸಂಪೂರ್ಣವಾಗಿ ರೈಲ್ವೆ ಹುದ್ದೆಗಳಾಗಿರತ್ತೆ ಮತ್ತು ಕೇಂದ್ರ ಸರ್ಕಾರ ಹುದ್ದೆ ಆಗಿರತ್ತೆ ಟೋಟಲ್ ಆಗಿ ಮೂವತ್ತೆಂಟು ಪೋಸ್ಟ್ಗೆ ಅರ್ಜನ ಕರೆದಿರ್ತಾರೆ ನೋಡಿ ಸ್ನೇಹಿತರೆ ಅತಿ ಕಡಿಮೆ ಪೋಸ್ಟ್ ಆಗಿರತ್ತೆ ಬೇಗ ಅರ್ಧಿ ಸಲಸೆ ಈ ಒಂದು ನೇಮಕಾತಿ ಯಾರು ಕೂಡ ಮಿಸ್ ಮಾಡ್ಕೋಬೇಡ ಮತ್ತು ಅರ್ಧಿ ಸಲಸೆ ಯಾಕೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಕೆಲಸ ಇರತ್ತೆ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ಕೆಲಸ ಇರತ್ತೆ ಒಟ್ಟಾರೆ ಅಕೆಲ್ಲ ಭಾರತದಲ್ಲಿ ಕೆಲಸ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಹುದ್ದೆ ಹೆಸರು ಸಂಪೂರ್ಣವಾಗಿ ಗ್ರೂಪ್ ಪೋಸ್ಟ್ ಖಾಲಿ ಇರತ್ತೆ ಮತ್ತು ಮೊದಲಿಗೆ ತಿಳಿಸಿಕೊಟ್ಟಂತೆ ಇನ್ನೊಂದು ವೆಬ್ಸೈಟ್ ಮುಖಾಂತರ ಅರ್ಜಾನ ಸಲ್ಲಿಸಬೇಕಂತ ತಿಳಿಸಿಕೊಟ್ಟೇನಲ್ಲ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ವೆಬ್ಸೈಟ್ ಇದೆಯಲ್ಲ ಈ ಒಂದು ವೆಬ್ಸೈಟ್ ಮುಖಾಂತರಿ ಅರ್ಜಾನ ಸಲ್ಲಿಸೆ ಇದು ಎರಡನೇ ವೆಬ್ಸೈಟ್ ಆಗಿರತ್ತೆ ಅದು ಮೊದಲನೇ ಒಂದು ವೆಬ್ಸೈಟ್ ಏನಾದರೂ ವರ್ಕ್ ಆಗಲಿಲ್ಲ ಅಂದ್ರೆ ಈ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಾನ ಸಲ್ಲಿಸೆ ಈ ಒಂದು ಪೋಸ್ಟ್ ಸಂಪೂರ್ಣವಾಗಿ ಕ್ರೀಡಾಪಟುಗಳಿಗೆ ಸಂಬಂಧಪಟ್ಟಂತೆ ಅರ್ಜಾನ ಕರೆದಿರ್ತಾರೆ ಕ್ರೀಡಾ ಕ್ಯಾಂಡಿಡೇಟ್ಗೆ ಸಂಬಂಧಪಟ್ಟಂತೆ ಪೋಸ್ಟ್ ಖಾಲಿರತ್ತೆ ಇಲ್ಲಿ ಪುರುಷ ಅಭ್ಯರ್ಥಿಗೆ ಬೇರೆ ರೀತಿಯಲ್ಲಿ ಪೋಸ್ಟ್ ಖಾಲಿ ಇರುತ್ತೆ ಮತ್ತೆ ಮಹಿಳಾ ಅಭ್ಯರ್ಥಿಗೆ ಈ ಒಂದು ಯಾವ್ದು ಬೇಕಲ್ಲ ಅದನ್ನ ಆಯ್ಕೆ ಮಾಡಿಕೊಂಡು ಅರ್ಜಾನ ಸಲ್ಲಿಸೆ ನೀವು ಅದರಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಂತೆ ಸರ್ಟಿಫಿಕೇಟ್ ಇದೆ ಮತ್ತು ಪಾಸ್ ಆಗಿದ್ರ ಅದನ್ನ ನೋಡ್ಕೊಂಡು ಅರ್ಜಾನ ಸಲ್ಲಿಸೆ ಇಲ್ಲಿ ಏನೇನಿದಾವ ಅಂದ್ರೆ ಫುಟ್ಬಾಲ್ ಸಂಬಂಧಪಟ್ಟಂತೆ ಅರ್ಜಾನ ಕರೆದಿರ್ತಾರೆ ಬಾಸ್ಗಿಂಗು ಮತ್ತು ಈಜು ಹಾಕಿ ಕ್ರೀಡೆಗೆ ಸಂಬಂಧಪಟ್ಟಂತೆ ಅರ್ಜನ ಕರೆದಿರ್ತಾರೆ ಕಬಡ್ಡಿದವರು ಕೂಡ ಅರ್ಜನ ಕರೆದಿರ್ತಾರೆ ಮಹಿಳಾ ಅಭ್ಯರ್ಥಿ ಪುರುಷ ಅಭ್ಯರ್ಥಿಗಳು ಮತ್ತು ಕುಸ್ತಿದವರು ಕೂಡ ಅರ್ಜಾನ ಕರೆದಿರ್ತಾರೆ ಮತ್ತು ಚೆಸ್ ಮ್ಯಾನ್ದವರು ಕೂಡ ಅರ್ಜನ ಕರೆದಿರ್ತಾರೆ ಇದರಲ್ಲಿ ಯಾವೊಂದು ಸರ್ಟಿಫಿಕೇಟ್ ಇದೆಯಲ್ಲ ಅದನ್ನು ನೋಡಿಕೊಂಡು ಅರ್ಜಾನ ಸಲ್ಲಿಸಿ ಒಟ್ಟಾರೆ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅವಕಾಶ ಇನ್ನೆರಡ್ ಸಾವಿರದ ಅಂತ ಇಲ್ಲಿ ವಯಸ್ಸಿನ ಮಿತಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಅರ್ಜಿ ಸಲ್ಲಿಸಲು ಅವಕಾಶ ಆಗುತ್ತೆ ಗರಿಷ್ಠ ವಯಸ್ಸು ಇಪ್ಪತ್ತೈದು ವರ್ಷ ತನಕ ಅವಕಾಶ ಇರತ್ತ ಆದ್ರೆ ವಯಸ್ಸಿನ ಮಿತಿ ಕೂಡ ನಿಮಗೆ ಸರಿಲಿಕ್ಕೆ ಇರೋದ್ರಿಂದ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷ ತನಕ ಸರಿಲಿಕ್ಕೆ ಕೊಟ್ಟಿದ್ದಾರೆ ಇದು ಒಂದು ಎಸ್ ಎಸ್ ಟಿ ಅಭ್ಯರ್ಥಿಗೆ ಇಲ್ಲಿ ಐದು ವರ್ಷ ತನಕ ಸರಿಲಿಕ್ಕೆ ರೆ ನೀವು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಒಂದ್ಸರಿ ನಿಮ್ಮ ವಯಸ್ಸಿನ ಮಿತಿನ ಲೆಕ್ಕಾಚಾರ ಮಾಡ್ಕೊಂಡು ಅರ್ಜಿನ ಸಲ್ಲಿಸ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಇನ್ನು ಆಯ್ಕೆ ವಿಧಾನಗೆ ಬರದಾದ್ರೆ ನೋಡಿ ಮೊದಲಿಗೆ ನಿಮಗೆ ಮೆರಿಟ್ ಫಿಟೆ ಅಂತ ತರಿಸ್ತಾರೆ ಮೇಲೆ ನಿಮಗೆ ಡಾಕ್ಯುಮೆಂಟ್ ಸರಿಪೇಷನ್ ಮಾಡ್ಕೊಂಡು ಕೊನೆಯಲ್ಲಿ ಸಂದರ್ಶನ ಮುಖಾಂತರಗೆ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಹಿಡಿಯೋದು ಮುಂದೆ ಯಾವ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಏನು ಎಂತ ಅಂತ ಇನ್ನು ಅರ್ಜಿ ಶುಲ್ಕ ನೋಡಿ ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ಅರ್ಜಿ ಶುಲ್ಕವನ್ನು ಇಟ್ಟಿದ್ದಾರೆ ಈ ಒಂದು ರೈಲ್ವೆ ಇಲಾಖೆದವರು ಇಷ್ಟೊಂದು ಅರ್ಧ ಶುಲ್ಕ ತಗೋಬಾರದು ಆದ್ರೆ ಅರ್ಜಿ ಶುಲ್ಕ ತಗೋತಿದ್ದಾರೆ ಇದೇ ಒಂದು ಕೇಂದ್ರ ಸರ್ಕಾರದಿಂದ ನೇಮಕಾತಿ ಇರೋದ್ರಿಂದ ಕೂಡ ಇಷ್ಟೊಂದು ಅರ್ಧ ಶುಲ್ಕ ತಗೋತಿದ್ದಾರೆ ಅಂದಮೇಲೆ ಈ ಒಂದು ಇಲಾಖೆಗೆ ನಾಚಿಕೆ ಆಗಬೇಕು ಇಷ್ಟೊಂದು ಲೂಟಿ ಕೂಡ ಮಾಡಬಾರದು ಸಾಮಾನ್ಯ ಅಭ್ಯರ್ಥಿಗೆ ಐದುನೂರು ರೂಪಾಯಿ ತನ ಅರ್ಧಿ ಶುಲ್ಕ ಇಟ್ಟಿದ್ದಾರೆ ಅದೊಂದು ಒಂದು ಮಹಿಳಾ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿ ಅಲ್ಪಸಂಖ್ಯಾತರಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಎರಡ್ ನೂರ ಐವತ್ತು ರೂಪಾಯಿ ತನ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಇಷ್ಟೊಂದು ಅರ್ಜಿ ಶುಲ್ಕ ಕಟ್ಟಿ ಯಾವ ಒಂದು ಆಧಾರದ ಮೇಲೆ ನಿಮಗೆ ಕೆಲಸ ಕೊಡ್ತಾರೆ ನೀವೇ ವಿಚಾರ ಮಾಡಿ ಈ ಒಂದು ಅರ್ಜಿ ಸಲ್ಲಿಸುತ್ತಾರಲ್ಲ ಇವ್ ನಮ್ಮ ಕರ್ನಾಟಕದವರು ಅಷ್ಟೇ ಅರ್ಜಿ ಸಲ್ಲಿಸಲ್ಲ ಇಡೀ ಭಾರತದ ಎಲ್ಲ ಒಂದು ರಾಜ್ಯದವರು ಅರ್ಜಾನ ಸಲ್ಲಿಸುತ್ತಾರೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಒಂದ್ಸರಿ ವಿಚಾರ ಮಾಡಿಕೊಂಡು ಅರ್ಜಾನ ಸಲ್ಲಿಸೆ ಮತ್ತು ಇದಕ್ಕೆ ಪೋಸ್ಟ್ ಕ್ಯಾಂಡಿಡೇಟ್ ಗಳು ಮಾತ್ರ ಅವಕಾಶ ಇರೋದು ಇದರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಇನ್ನು ಕೊನೆಯ ಕಂಡೀಷನ್ ಪ್ರಮುಖ ದಿನಾಂಕಗಳು ನೋಡಿಸಿದ್ರೆ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿಗಳು ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಬೇಕಂದ್ರೆ ಈ ಒಂದು ಪಿ ಡಿ ಎಫ್ ಫಾರ್ಮನ್ನ ಡೌನ್ಲೋಡ್ ಮಾಡಿಕೊಳ್ಳೆ ಸಂಪೂರ್ಣ ಮಾಹಿತಿ ರಾ ಈ ಒಂದು ಪಿಡಿ ಎಫ್ ಫಾರ್ಮ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿದ್ದೇವೆ ಅಲ್ಲಿಂದ ಡೌನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳೆ ಇನ್ನಿ ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಮ್ಮತ್ತೆ ಮುಂದುವರೆಸುತ್ತೇವೆ ಎಲ್ಲರಿಗೂ ಧನ್ಯವಾದಗಳು